ಸಿನಿಮಾದಲ್ಲಿ ನೀವು ಒಂದು ಕಂಪ್ಲೀಟ್ ಜರ್ನಿಯನ್ನ ಹೇಳೋದು, ಅಂದ್ರೆ ಡೈರೆಕ್ಷನ್ ಮಾಡೋದು, ನಾವು ಟ್ರೈಲರ್ ಅಲ್ಲಿ ಆಲ್ರೆಡಿ ಇದು ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ನಾವು ಕೇಳಿದಾಗ, ಅಪರ್ಣಾ ಬಳ್ಳಾಲ್ ಪನ್ನಾ ಅನ್ನೋ ಪಾತ್ರ, ಅವಳು ತುಂಬ ಮುಖ್ಯ ಪಾತ್ರ ಈ ಮೂವಿನಲ್ಲಿ. ಆ್ಯಂಡ್ ಇದು 1960s 1970s ಅಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಅವಳೇ ನಿಮ್ಮ ಮುಂದೆ ಆ್ಯಕ್ಚುಲಿ ಕತೆ ತರ್ತಾ ಇರೋದು. ಆ್ಯಂಡ್ ಅವಳು ಹುಟ್ಟಿದ್ದು ಬೆಳೆದಿದ್ದು ಮುಂಬೈಯಲ್ಲಿ ಆಗಿರುತ್ತೆ. ಆ್ಯಂಡ್ ಅವಳು ಅವಳ ಫ್ಯಾಮಿಲಿ ಜೊತೆಗೆ ಊರಿಗೆ ಬರ್ತಾಳೆ. ಊರಿಗೆ ಬಂದಾಗ ಒಂದಷ್ಟು ಘಟನೆಗಳು ನಡೆಯುತ್ತೆ ಅಲ್ಲಿ. ಆ ಜರ್ನಿ ಅಲ್ಲಿಂದ ಆ್ಯಕ್ಚುಲಿ ಜರ್ನಿ ಶುರುವಾಗುತ್ತೆ. ಆ್ಯಂಡ್ ಅದನ್ನು ನಾನು ಹೇಗೆ ನಿಮ್ಮ ಮುಂದೆ ತರ್ತೀನಿ ಅದೇ ಇರೋದು. ಇನ್ನು ಮುಂದೆ ಜಾಸ್ತಿ ಹೇಳಿದ್ರೆ ಅಷ್ಟೇ ಮತ್ತೆ ಯಾ ಅಷ್ಟೇ ಹೇಳೋಕ್ಕಾಗಲ್ಲ. ಯಾ ಈಗ ನೀವು ಕತೆ ಹೇಳೋದು ನೀವೇನೆ. ಹೌದು, ಅಂದರೆ ನೀವು ಹಿಂದೆಯ ವಿಕಾಸವ ನೋಡಿರ್ತೀರ ಅಲ್ವಾ, ಅಂದ್ರೆ ಕತೆ ಗೊತ್ತಿರುತ್ತೆ ನಿಮ್ಗೆ, ಗೊತ್ತಿರೋದನ್ನ ನೀವು ಹೇಳ್ತಾ ಇದ್ದೀರಲ್ಲ. ಅಂದ್ರೆ ಅದು ನಡೆದಿದ್ದ ಕಥೆನ ನಾನು ಹೇಳ್ತಾ ಇರೋದು, ಅದು ಮೂವಿಯಲ್ಲಿ ತೋರಿಸ್ತಿರೋದು. ಅಲ್ಲ ಅಂದ್ರೆ ನೀವು ಆ ಕಥೆಯನ್ನು ಸಹ ಇರ್ತೀರಾ ಅಂತ. ಹಾ ಹೌದು, ಬರೀತೀನಿ ಅದೇ. ನೀವು ಟ್ರೈಲರ್ ಅಲ್ಲಿ ಫಸ್ಟ್ ಶಾಟ್ ನೋಡ್ತಿರಲ್ಲ, ನಾನು ಬರೀತಾ ಇದ್ದೀನಿ. ಸೊ ಹಾಗೆ ಆ ಕ್ಯಾರೆಕ್ಟರ್ ಅಂಡ್ ಒಂಥರ ವೆಸ್ಟರ್ನ್ ಕಲ್ಚರ್ಡ್ ಹುಡುಗಿ, ಕ್ಯಾಮ್ರಾ ಹಿಡ್ಕೊಂಡು. ನನ್ನ ಫಸ್ಟ್ ಲುಕ್ ಬಂದಿದ್ದು ಆ್ಯಕ್ಚುಲಿ ಕ್ಯಾಮ್ರಾ ಹಿಡ್ಕೊಂಡು. ಸೊ ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂಥ ಹುಡುಗಿ. ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಇರೋ ಹುಡುಗಿ, ಏನಾದರೂ ನಡೀತಿದೆ ಅದು ಯಾಕೆ ನಡೀತಿದೆ, ಇವ್ರು ಯಾಕೆ ಅಲ್ಲಿದ್ದಾರೆ ಅಂತ ತುಂಬ ಪ್ರಶ್ನೆ ಹಾಕುವಂಥ ಕ್ಯಾರೆಕ್ಟರ್. ಸೋ ಯಾ ಅಷ್ಟೇ ಹೇಳ್ಬಳ್ಳೆ. ಇನ್ನು ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ, ನೀವು ಕತೆ ಹೇಳ್ತೀರಾ, ಸೊ ಕತೆ ಹೇಳಿದ ಆದ್ಮೇಲೂ ಸಹ ವಿಕ್ರಣ ಅಂದ್ರೆ ಬರ್ತಾರೆ ಅಲ್ಲಿಗೆ ಅಂದ್ರೆ ನೀವು ನೋಡಿ ಮೂವಿ ನೋಡಿ 28ನೇ ತಾರೀಕು ಹಿಂಗಿದ್ದು ಜಾಸ್ತಿ ದಿನ ಇಲ್ವಲ್ಲ. ಇದೊಂದು ಡಾರ್ಕ್ನೆಸ್ ಫೀಲ್ ಕೊಡುವಂತಹ ಸಿನಿಮಾ, ಮೇ ಬಿ ಕಂಪ್ಲೀಟ್ ಒಂದು 70% ಮೇಲೆ ಸಹ ಕತ್ತಲೆಯಲ್ಲಿ ಶೂಟ್ ಮಾಡಿರುವಂತದ್ದು. ಹಾ, ಅಂದ್ರೆ ಸೆಟ್ನಲ್ಲಿ ಆಗಿದ್ರಿಂದ ಸ್ವಲ್ಪ ಡಾರ್ಕ್, ಒಂದು ಒಂಥರ ಫಾರೆಸ್ಟ್ ಅಟ್ಮಾಸ್ಫಿಯರ್. ಅಂಡ್ ಹಾ, ಮೋಸ್ಟ್ ಆಫ್ ಇಟ್ ಹಾಗಂತಲ್ಲ, ಬಟ್ ಐ ಥಿಂಕ್ ದರ್ ಆರ್ ಎ ಲಾಟ್ ಆಫ್ ಸೀನ್ಸ್ ಡೇ ಟೈಮ್ ಮಾಡಿರೋದ್ರ ಇದೆ. ಬಟ್ ನಿಮ್ಮ ನೀವು ಏನು ವಿಜುವಲ್ಸ್ ನೋಡಿದ್ದೀರಾ ಅದೆಲ್ಲ ಸ್ವಲ್ಪ ಆ ಕಲರ್ ಪ್ಯಾಲೆಟಲ್ಲೇ ನೋಡಿದ್ದೀರಾ ನೀವು, ಆ ಬ್ಲೂ ಗ್ರೀನ್ ಫೀಲ್ ಅದರಲ್ಲೇ ನೋಡಿದ್ದೀರಾ. ಸೊ ಅದು ಒಂಥರ ಬೇರೆಯೇ ವೈಬ್ ಕೊಡುತ್ತೆ. ಸೊ ನಾನು ಇವಾಗ ನೋಡಿರೋದು ಎಷ್ಟು ಅಂದರೆ, ನಾನು ಶೂಟಿಂಗ್ ಟೈಮಲ್ಲಂತೂ ಜಾಸ್ತಿ ನೋಡಿಲ್ಲ, ಆ್ಯಂಡ್ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ಏನು ನೋಡೋಕ್ಕೆ ಸಿಕ್ಕಿದೆ. ನಾನು ತುಂಬ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ನೋಡೋದಕ್ಕೆ, ಬಿಕಾಸ್ ಆ ಎಲ್ಲ ಆಗಿ ಸೌಂಡ್ ಜೊತೆಗೆ ಎವ್ರಿಥಿಂಗ್ ಟುಗೆದರ್ ನಾನು ಹೆಂಗೆ ಕಾಣಿಸ್ಬಹುದು ಸ್ಕ್ರೀನಲ್ಲಿ ಅಂತ ನೋಡೋ ಇದು ನನಗೂ ಇದೆ. ಸೊ ಅದನ್ನು ನಾನು ಅವತ್ತೇ ನೋಡಿ ಹೇಳಬೇಕು ನಿಮಗೆ ಹೆಂಗೆ ಫೀಲ್ ಇದೆ ಅಂತ. ಇನ್ನು ಸಿನಿಮಾದಲ್ಲಿ ನೀವು ನಿರೂಪ್ ಅವರಿಗೆ ಒಂದು ಜೋಡಿಯಾಗಿ, ಆದರೆ ಇಲ್ಲೊಂದು ಕನ್ಫ್ಯೂಷನ್ ಏನಂತಂದ್ರೆ ಎಲ್ಲರಿಗೂ ಇರೋದು, ನಿರೂಪ್ ಅವರು ವಿಕ್ರಾಂತ್ ರೋಣ ಇರೋವಾಗ ಇರ್ತಾರ, ಇಲ್ಲ ಕಥೆಯಲ್ಲಿ ಟ್ರಾವೆಲ್ ಆಗ್ತಾರ, ಇಲ್ಲ ನಿಮ್ ಜೊತೆ ಇರ್ತಾರ ಅನ್ನೋದು ಕನ್ಫ್ಯೂಷನ್ ಇದೆ. 28ನೇ ತಾರೀಕು ಅದು 28ನೇ ತಾರೀಕು ನೋಡಿ ಗೊತ್ತಾಗತ್ತೆ. ಬಿಕಾಸ್ ನಾವು ಜಾಸ್ತಿ ಹೇಳಿಬಿಟ್ರೆ ಮತ್ತೆ, ಸಿನ್ಸ್ ನಮ್ಮ ಥೀಮ್ ಇರೋದೇ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಆ್ಯಕ್ಷನ್ ಆ್ಯಂಡ್ ವಿತ್ ಅ ಸ್ಟ್ರಾಂಗ್ ಕನೆಕ್ಷನ್ ವಿತ್ ಇಮೋಷನ್ಸ್. ಸೊ ಹಾಗಿರೋದ್ರಿಂದ ನಾವೇನಾದರೂ ಬಿಟ್ಕೊಟ್ರೆ ಅಷ್ಟೇ, ಇಲ್ಲಿ ನಾನು ಹೇಳಿಬಿಟ್ಟು ಇಲ್ಲ ನಾನು ಇಲ್ಲಿ ಹೇಳಿಬಿಟ್ಟು ಆಮೇಲೆ ನಮ್ಮ ಅಪ್ಪ ಅಮ್ಮ ಇದನ್ನ ಇಂಟರ್ವ್ಯೂ ನೋಡಿ ನಮಗೆ ನೀನು ಹೇಳಲಿಲ್ಲ ಅಲ್ಲೋಗಿ ಹೇಳಿದ್ಯಾ ಅಂದರೆ ಅದೇ ಅಷ್ಟೇ. ಮತ್ತೆ